ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಶತಮಾನದ ಮಹಾನ್ ಚೇತನ ಅನಿಕೇತನ, ಮಾನವ ಕುಲದ ಮಹಾತ್ಮ, ದೇಶದ ಸಮಾಜದ ಉದ್ಧಾರಕ, ಭಾರತದ ಕೋಟಿ ಕೋಟಿ ಜನಗಳ ನೋವನ್ನು ಅನುಭವಿಸಿ ಗುಲಾಮಗಿರಿಯಿಂದ ಮುಕ್ತಗೊಳಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 151ನೇ ವರ್ಷದ ಆಚರಣೆಯನ್ನು ಸಂಭ್ರಮದಿಂದ ಸರಳತೆಯಿಂದ ಆಚರಿಸುತ್ತಿದ್ದೆ. ಎಲ್ಲರಿಗೂ ತಿಳಿದಿರುವಂತೆ ಅಕ್ಟೋಬರ್ 2, 1869 ಗುಜರಾತ್ನ ಪೋರಬಂದರ್ನಲ್ಲಿ ಮಹಾತ್ಮ ಗಾಂಧೀಜಿಯವರ ಜನನವಾಯಿತು. ತಂದೆ ಕರಮಚಂದ ಗಾಂಧಿ, ತಾಯಿ ಪುತಲಿಬಾಯಿ. ತಮ್ಮ 13ನೇ ವಯಸ್ಸಿನಲ್ಲಿ ಕಸ್ತೂರಬಾರವರೊಂದಿಗೆ ವಿವಾಹವಾಯಿತು. ತಮ್ಮ 19ನೇ ವಯಸ್ಸಿನಲ್ಲಿ ಲಂಡನ್ನ ಯೂನಿವರ್ಸಿಟಿ ಕಾಲೇಜಿನಿಂದ ಕಾನೂನು ಪದವಿಯನ್ನು ಪಡೆದರು. ಗಾಂಧೀಜಿಯವರ 151ನೇ ಹುಟ್ಟುಹಬ್ಬದಲ್ಲಿ ಇಂದು ರಾಷ್ಟ್ರವ್ಯಾಪಿಯಾಗಿ ಚರ್ಚಿತವಾಗುತ್ತಿರುವ ಹಾಗೂ ಕಾರ್ಯಗತಗೊಳಿಸಬೇಕಾದ ಪ್ರಮುಖ ಹೆಜ್ಜೆಗಳೆಂದರೆ ಸ್ವಚ್ಛತೆ, ಸರಳತೆ ಮತ್ತು ಪ್ರಾಮಾಣಿಕತೆ. ಇಂದು ಸ್ವಚ್ಛತೆಯ ಬಗ್ಗೆ ಮಾತನಾಡುವವರ ಸಂಖ್ಯೆ ವೇಗವಾಗಿ ನಡೆಯುತ್ತಿದೆ. ಭಾರತ ಸಂಪೂರ್ಣವಾಗಿ ಸ್ವಚ್ಛ ಭಾರತವಾಗಬೇಕು ಎಂಬ ಸಂಕಲ್ಪ ತೊಟ್ಟಿದ್ದೇವೆ. ಸ್ವಚ್ಛತೆಯಿಂದ ಜೀವನದಲ್ಲಿ ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಹೊಂದಬಹುದು. ಸ್ವಚ್ಛ ಭಾರತ ವಿದ್ಯಾಲಯದ ಪ್ರಚಾರವಾಗಬೇಕಿದೆ. ವಿದ್ಯಾರ್ಥಿಗಳು ಸ್ವತಃ ತಮ್ಮ ಶಾಲಾ ಕೊಠಡಿಯನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯವನ್ನು ಅನುವುಗೊಳಿಸಬೇಕಿದೆ. ಕುಡಿಯುವ ನೀರಿನ ಪ್ರದೇಶ ಮತ್ತು ಶೌಚಾಲಯಗಳನ್ನು ಸ್ವಚ್ಛಗೊಳಿಸುವ ಮಹಾನ್ ಕಾರ್ಯವು ಇಂದಿನ ನವ ಯುವ ಜನಾಂಗದಿಂದ ಪ್ರಾರಂಭವಾಗುವಂತೆ ನೋಡಿಕೊಳ್ಳಬೇಕಾದ ಗುರುತರವಾದ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ. ದೇಶವನ್ನು ಸ್ವಚ್ಛ ಮಾಡಲು ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಲದು, ಅದು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯವಾಗಬೇಕು. ಹಾಗಾಗಿ ನಾವೆಲ್ಲರೂ ಸ್ವಚ್ಛತಾ ಅಭಿಯಾನವನ್ನು ನಮ್ಮ ನಮ್ಮ ಮನೆಗಳಿಂದಲೇ ಪ್ರಾರಂಭಿಸೋಣ ಅಲ್ಲವೇ? ಇನ್ನು ಸರಳತೆಯ ಬಗ್ಗೆ ಮಾತನಾಡುವುದಾದರೆ ಗಾಂಧೀಜಿಯವರು ಒಂದು ಮಾತನ್ನು ಸ್ಪಷ್ಟವಾಗಿ ನಮೂದಿಸಿರುತ್ತಾರೆ, ಸಿಂಪ್ಲಿಸಿಟಿ ಹೆಲ್ಪ್ಸ್ ಹೆಲ್ದಿ ಲಿವಿಂಗ್. ಸರಳತೆಯೇ ಆರೋಗ್ಯದ ಬದುಕಿಗೆ ಸಹಾಯಕ. ನಮ್ಮ ಚಿಂತನೆಗಳು ದುಬಾರಿಯಾಗಿರಬೇಕು, ಆದರೆ ಅದನ್ನು ಕಾರ್ಯಗತಗೊಳಿಸುವ ಕಾರ್ಯ ಮಾತ್ರ ಸರಳವಾಗಿರಬೇಕು. ಗಾಂಧಿಯವರ ತತ್ವಗಳಲ್ಲಿ ನಾವು ನೀವೆಲ್ಲರೂ ಪಾಲಿಸಲೇಬೇಕಾದ ಅಂಶ ಎಂದರೆ ಪ್ರಾಮಾಣಿಕತೆ. ಪ್ರಾಮಾಣಿಕ ವ್ಯಕ್ತಿಯಲ್ಲಿ ಸುಳ್ಳು ಹೇಳುವ, ಮೋಸ ಮಾಡುವ, ಕಳ್ಳತನದ ಗುಣ ಇರುವುದಿಲ್ಲ. ಪ್ರಾಮಾಣಿಕತೆಯಲ್ಲಿ ವಿಶ್ವಾಸಾರ್ಹವಾಗಿರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಪ್ರಾಮಾಣಿಕತೆಯಲ್ಲಿ ಅಂತಃಕರಣಗಳು ಸಮಯದಲ್ಲಿ ಬೆಳೆದಾಗ ಒಳ್ಳೆಯ ಸಮಾಜವಾಗಿ ಕಾಣುತ್ತದೆ. ಹಾಗಾಗಿ ನಾವೆಲ್ಲರೂ ಪ್ರಾಮಾಣಿಕತೆಯನ್ನು ಬೆಳೆಸೋಣ, ಒಳ್ಳೆಯ ಸಮಾಜವನ್ನು ಕಟ್ಟೋಣ. ಪ್ರಾಮಾಣಿಕ ಮನುಷ್ಯ ಎಲ್ಲಿಗೆ ಹೋದರೂ ಅವನಿಗೆ ಅವನ ಮೇಲೆಯೇ ಪ್ರೀತಿ ನಂಬಿಕೆ ಇರುತ್ತದೆ. ಇಂದು ಗಾಂಧಿ ಜಯಂತಿಯನ್ನು ರಾಷ್ಟ್ರದೆಲ್ಲೆಡೆ ಆಚರಿಸುತ್ತಿದ್ದೇವೆ. ಬನ್ನಿ, ಅವರ ಜೀವನದಲ್ಲಿ ಅಳವಡಿಸಿದಂತ ಅದ್ಭುತ ಕಾರ್ಯಗಳು, ತತ್ವಗಳು, ಚಿಂತನೆಗಳನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂದು ಅರಿಯೋಣ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ನಾವು ಬಲಪಡಿಸಬೇಕು. ಒಂದು ದೇಶದ ಅಭಿವೃದ್ಧಿಯು ಆ ದೇಶದ ಆರ್ಥಿಕತೆ ಮೇಲೆ ಅವಲಂಬಿತವಾಗಿರುತ್ತದೆ. ಇದಕ್ಕಾಗಿ ನಾವು ಹೆಚ್ಚು ಪಾಲು ಕೃಷಿಗೆ ಒತ್ತು ಕೊಡಬೇಕು. ಉದ್ಯೋಗದ ಜೊತೆಗೆ ಉನ್ನತ ಆಲೋಚನೆಯನ್ನು ಮೂಡಿಸಬೇಕು. ಗಾಂಧೀಜಿಯವರು ನಿಜವಾದ ನಾಯಕರಾಗಿದ್ದರು, ಹಾಗೆಯೇ ನಾಯಕರಾಗಿ ಅಜರಾಮರಾದರು. ನಾಯಕತ್ವದ ಪ್ರಮುಖ ಗುಣ ಹೇಳಿದಂತೆ ಮಾಡುವುದು. ಇಂತಹ ಜನಪ್ರಿಯವಾದ ವಿಶೇಷ ಗುಣದಿಂದಲೇ ಇಡೀ ದೇಶವನ್ನೇ ಸತ್ಯಾಗ್ರಹಕ್ಕೆ ಅಣಿ ಮಾಡಿದರು. ಇಂತಹ ಪಾರದರ್ಶಕವಾದ ಗುಣದಿಂದಲೇ ಅವರು ಮಂಚೂಣಿಯಲ್ಲಿದ್ದರು. ಇವರ ಆದರ್ಶವಾದ ಗುಣವನ್ನು ನಾವು ಅಳವಡಿಸಿಕೊಳ್ಳೋಣ. ಇಂತಹ ಉದಾರವಾದ ಪಾರದರ್ಶಕವಾದ ನಾಯಕತ್ವದ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿದರೆ ನಮ್ಮ ಪೀಳಿಗೆಯವರಿಗೆ ಒಂದು ಅತ್ಯಮೂಲ್ಯವಾದ ಗುಣದ ಕೊಡುಗೆ ಕೊಟ್ಟಂತಾಗುತ್ತದೆ. ಗಾಂಧೀಜಿಯವರು ತಮ್ಮ ಕಲ್ಪನೆಯ ಸರ್ವೋದಯದ ಸಮಾಜ ರಚನೆಗೆ ಸಮಾನತೆ, ಸಹಕಾರ, ಪ್ರೇಮ, ಅಹಿಂಸೆ ಈ ಅಂಶಗಳು ಆಧಾರವಾಗಬೇಕಿತ್ತೆಂದು ಬಯಸಿದ್ದರು. ಗ್ರಾಮೀಣ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕೆಂದು ಪ್ರತಿಪಾದಿಸಿದರು. ರಾಷ್ಟ್ರದ ಪ್ರಧಾನ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಜದಲ್ಲಿ ಪರಿವರ್ತನೆ ಮಾಡಬಲ್ಲ ಶಿಕ್ಷಣವನ್ನು ನಾವು ಇಂದಿನ ಜನಾಂಗಕ್ಕೆ ಒದಗಿಸಬೇಕಿದೆ. ಶಿಕ್ಷಣವು ಕಸುಬು ಕೇಂದ್ರಿತ ಹಾಗೂ ಮೌಲ್ಯಾಧಾರಿಯಾಗಿ ದುಡಿಮೆಗೆ ಪೂರಕವಾಗಿರಬೇಕು. ಶಿಕ್ಷಣವು ದೇಶದ ಆದಾಯವನ್ನು ಹೆಚ್ಚಿಸಿ ವ್ಯಕ್ತಿಯು ದುಡಿಮೆಗೊಳಿಸುವಂತಾಗಬೇಕು. ಶಿಕ್ಷಣವು ವ್ಯಕ್ತಿಗೂ ಹಾಗೂ ಸಮಾಜಕ್ಕೂ ಅನುಕೂಲವಾಗುವುದಲ್ಲದೆ ಆರ್ಥಿಕವಾಗಿ ಸ್ವಾವಲಂಬನೆಯಾಗಬಲ್ಲದು. ಹೀಗೆ ಇಂತಹ ಶಿಕ್ಷಣ ಪದ್ಧತಿಯನ್ನು ಕಾರ್ಯಾಚರಣೆಗೆ ತರಲು ಶ್ರಮಿಸಬೇಕು. ಮೂಲಭೂತ ಶಿಕ್ಷಣವು ಬೌದ್ಧಿಕ ಮತ್ತು ಅಭ್ಯಾಸಾತ್ಮಕ ಅಂಶವಿರಬೇಕು. ವಿದ್ಯಾರ್ಥಿಗಳಿಗೆ ಬರಿಯ ಗಿಳಿಯ
ಓದಿನ ಅಕ್ಷರ ವಿದ್ಯೆಯನ್ನು ಸಾಧಿಸದೆ ರಚನಾತ್ಮಕ ಉದ್ದೇಶಗಳಿಗಾಗಿ ಬುದ್ಧಿ ಕೈಗಳನ್ನು ಬಳಸಿಕೊಂಡು ಶಿಕ್ಷಣವನ್ನು ಪಡೆಯಬೇಕೆಂಬುದು ನಮ್ಮೆಲ್ಲರ ಧ್ಯೇಯವಾಗಿರಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಶಿಕ್ಷಣ ಪಡೆದು ಜೀವನೋಪಾಯ ಪಡೆದು ರಾಷ್ಟ್ರದ ಆರ್ಥಿಕ ಪ್ರಗತಿಗೆ ಕಾರಣವಾಗಬೇಕು. ವಿದ್ಯಾರ್ಥಿಗಳ ಮನ ಪರಿವರ್ತನೆ ಆಗುವಂತಹ ಎಲ್ಲಾ ಸಂದರ್ಭಗಳಲ್ಲಿ ಜೀವನವನ್ನು ಎದುರಿಸಿ ಧೈರ್ಯ ಕೊಡುವ ಶಿಕ್ಷಣವನ್ನು ನೀಡುವಂತದ್ದು ಶಿಕ್ಷಕರ ಮೇಲಿರುವ ಗುರುತರವಾದ ಜವಾಬ್ದಾರಿಯಾಗಿದೆ. ಸಾ ವಿದ್ಯ ಯಾ ವಿಮುಖೆ ಎನ್ನುವ ಸಾಲನ್ನು ಮನದಲ್ಲಿ ಧ್ಯಾನಿಸಿ ವಿದ್ಯೆ ಎನ್ನುವಂತಹ ಅತ್ಯಮೂಲ್ಯವಾದ ಯಾರು ಕದಿಯಲಾರದ ಅಮೂಲ್ಯ ಆಸ್ತಿಯನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿ ಅವರ ಮುಂದಿನ ಜೀವನ ಸುಖಮಯವಾಗಿರುವಂತಹ ವಾತಾವರಣ ನಿರ್ಮಾಣ ಮಾಡೋಣ. ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ತ್ಯಾಗ, ಅಹಿಂಸೆ, ಸತ್ಯ ಇವುಗಳನ್ನು ಆದರ್ಶವಾಗಿ ಬೆಳೆಸಿದರು. ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಕಂಡರೂ ಇಂತಹ ಸಾಮಾನ್ಯ ಎನಿಸುವಂತಹ ಅಂಶಗಳಿಂದಲೇ ಅಸಾಮಾನ್ಯ ವ್ಯಕ್ತಿಯಾಗಿ ಅಜರಾಮರಾಗಿದ್ದಾರೆ. ಆದರೆ ಇಂದು ಎಲ್ಲಿ ಹುಡುಕಿದರೂ ಸತ್ಯ ಕಾಣುತ್ತಿಲ್ಲ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ, ಆದರೆ ಆ ಕಹಿ ಗುಣದ ಸತ್ಯದಿಂದ ಮುಂದೊಂದು ದಿನ ಸಿಹಿಯನ್ನು ಅನುಭವಿಸುತ್ತೇವೆ. ಸತ್ಯವೇ ದೇವರು, ಅದು ಎಂದೆಂದು ಅಜರಾಮರ. ಪ್ರತಿಯೊಬ್ಬರು ತಮಗೆ ಅರಿವಿಲ್ಲದಂತೆ ತಪ್ಪನ್ನು ಮಾಡುತ್ತೇವೆ. ತಪ್ಪನ್ನು ಒಪ್ಪಿಕೊಂಡು ಪುನಃ ಮರುಕಳಿಸದಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿಯಲ್ಲವೇ ಮಹಾತ್ಮ ಎನ್ನುವ ಹೆಸರು ಗಾಂಧೀಜಿಯವರಿಗಲ್ಲಿಸಿದ್ದು. ಶಿಕ್ಷಕರಾಗಿರುವ ನಾವು ನಮ್ಮ ವಿದ್ಯಾರ್ಥಿಗಳು ತಮಗೆ ಅರಿವಿಲ್ಲದಂತೆ ತಪ್ಪನ್ನು ಮಾಡಿದರೂ ಅವರಿಗೆ ಸರಿಯಾಗಿ ತಿಳಿ ಹೇಳಿ ಪುನಃ ಅಂತ ತಪ್ಪನ್ನು ಮರುಕಳಿಸದಂತೆ ಪಣ ತೊಡಬೇಕು. ಇನ್ನು ಭ್ರಷ್ಟಾಚಾರದ ವಿಷಯಕ್ಕೆ ಬಂದರೆ ಇಂದಿನ ಯುಗದಲ್ಲಿ ಎದ್ದು ಕಾಣುತ್ತಿರುವ ಬಹುದೊಡ್ಡವಾಗಿ ಪಿಡುಗಾಗಿ ಪರಿಣಮಿಸಿದೆ ಈ ಭ್ರಷ್ಟಾಚಾರ. ಪ್ರತಿ ದಿನ ನಾವು ಸಮಾಚಾರ ಪತ್ರದಲ್ಲಿ ದೂರದರ್ಶಕದಲ್ಲಿ ನೋಡುತ್ತಿರುತ್ತೇವೆ ಭ್ರಷ್ಟಾಚಾರವು ತಾಂಡವಾಡುತ್ತಿದೆ ಎಂದು. ಮನುಷ್ಯ ತಾನು ಬಹುಬೇಗ ಎತ್ತರದ ಸ್ಥಳಕ್ಕೆ ಸುಲಭವಾಗಿ ತಲುಪಬೇಕೆಂದು ಇಂಥ ಅನಾಚಾರ ಭ್ರಷ್ಟಾಚಾರದಂತ ಅನಿಷ್ಟ ಪಿಡುಗನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾನೆ. ಇದು ನಮ್ಮ ಸಮಾಜಕ್ಕೆ ಕಳಂಕವಾಗುತ್ತದೆ. ಭವ್ಯ ಭಾರತದ ಕನಸನ್ನು ಕಂಡ ನಮ್ಮ ಕವಿಗಳು, ಲೇಖಕರ, ಸಾಮಾಜಿಕ ಚಿಂತಕರ ನಿಷ್ಕಲಂಕ ಮನಸ್ಸಿಗೆ ಧಕ್ಕೆಯುಂಟಾಗುತ್ತದೆ. ಮಹಾನ್ ತೇಜಸ್ವಿಗಳು ಹುಟ್ಟಿದಂತ ನಾಡಿನಲ್ಲಿ ಹುಟ್ಟಿರುವ ನಾವುಗಳು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಸನ್ಮಾರ್ಗಗಳಲ್ಲಿ ನಡೆಸುವ ಕಾರ್ಯಗಳನ್ನು ಕೈಗೊಳ್ಳೋಣ. ಇನ್ನು ಅಹಿಂಸೆಯ ವಿಷಯಕ್ಕೆ ಬಂದರೆ ಹೆಸರೇ ಹೇಳುವಂತೆ ಹಿಂಸೆ ಮಾಡದೇ ಇರುವುದು. ಪ್ರತಿಯೊಂದು ಜೀವಿಗೂ ಈ ಭೂಮಿಯ ಮೇಲೆ ಬದುಕುವ ಹಕ್ಕು ಇದೆ. ಅಹಿಂಸಾತ್ಮಕ ಗಾಂಧಿಯವರ ಬದುಕಿನಲ್ಲಿ ಜೀವಂತಗೊಂಡು ನಮ್ಮ ಸಮಕಾಲೀನ ಯುಗದಲ್ಲಿ ಒಂದು ಪವಾಡವನ್ನೇ ಎಸಗಿದೆ. ಅಹಿಂಸಾತ್ಮಕ ವ್ಯಕ್ತಿಯು ರಾಜಕೀಯ, ಆರ್ಥಿಕ, ಸಾಮಾಜಿಕವಾದ ಎಲ್ಲಾ ಕ್ಷೇತ್ರಗಳಲ್ಲೂ ಅನ್ವಯವಾದರೆ ನಮ್ಮ ದೇಶದ ಉನ್ನತ ಮಟ್ಟಕ್ಕೆ ತಲುಪುವುದರಲ್ಲಿ ಸಂದೇಹವಿಲ್ಲ. ವಿನಾಶಕಾರಿ ಅಸ್ತ್ರಗಳಿಂದಾಗುವ ಯಾವ ಶಕ್ತಿಯೂ ಸರಿಸಮಾನವಿಲ್ಲ. ಅಹಿಂಸೆಯಿಂದ ಸಾಧಿಸಲಾರದ ಜಗತ್ತಲ್ಲಿ ಯಾವುದೂ ಇಲ್ಲ. ಸಮಾಜದಲ್ಲಿ ಒಗ್ಗಟ್ಟಿನಲ್ಲಿ ಬದುಕಬೇಕಾದವರು ನಾವು. ಯಾವಾಗ ಮತ್ತೊಬ್ಬ ವ್ಯಕ್ತಿಗೆ ಸಹಾಯ ಮಾಡುತ್ತೇವೆಯೋ ಆಗ ಈ ಅಹಿಂಸೆಗೆ ಒಂದು ಅರ್ಥ ಬರುತ್ತದೆ. ಗಾಂಧೀಜಿಯವರು ಸದಾ ನಮ್ಮ ದೇಶ ರಾಮರಾಜ್ಯದ ಪರಿಕಲ್ಪನೆಯನ್ನು ಕುರಿತು ಚಿಂತಿಸುತ್ತಿದ್ದರು. ಹಳ್ಳಿಯ ಜನ ತಮ್ಮ ಊರು, ಆರೋಗ್ಯ, ನೈರ್ಮಲ್ಯದ ಬಗೆಗೆ ತಾವೇ ತೀರ್ಮಾನ ತೆಗೆದುಕೊಳ್ಳುವಂತಹ ರಾಮರಾಜ್ಯದ ನಿರ್ಮಾಣವಾಗಬೇಕೆಂದು ಬಯಸಿದ್ದರು. ಇವರ ಸತ್ಯಾಗ್ರಹದ ಕಲ್ಪನೆ ವಿಶಾಲವಾಗಿತ್ತು. ಉಪವಾಸದ ಕ್ರಿಯೆಯಿಂದ ಅಧಿಕಾರದಲ್ಲಿದ್ದವರಿಗೆ ಕಂಪನ ಹುಟ್ಟಿಸಬಹುದೆಂದು ತೋರಿಸಿದರು. ಆದರೆ ಇಂದು ಗಾಂಧಿಯವರ ಸರಳತೆ ಹಾಸ್ಯಾಸ್ಪದವಾಗಿದೆ. ಉದಾತ್ತ ಚಿಂತನೆಯಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇದೆಯೇ ಹೊರತು ಆಡಂಬರದ ಜೀವನದಲ್ಲಿ ಅಲ್ಲ ಎಂದು ಪ್ರತಿಪಾದಿಸಿದರು. ನಿಜ, ಗಾಂಧಿಯವರದು 100ಕ್ಕೆ 100ರಷ್ಟು ಆದರ್ಶಮಯ ಬದುಕು. ಅವರ ಎತ್ತರಕ್ಕೆ ಮುಟ್ಟಲಾಗುವುದಿಲ್ಲ, ಆದರೆ ಅವರ ಕಲ್ಪನೆಗಳಾದ ಸತ್ಯ, ಅಹಿಂಸೆ ಮತ್ತು ಕರ್ಮವನ್ನು ಕುರಿತು ಚಿಂತಿಸಿದರೆ, ಸ್ವಕಾರ್ಯ ಮತ್ತು ಸ್ವಾವಲಂಬನೆಯನ್ನು ಅನುಷ್ಠಾನಕ್ಕೆ ತಂದರೆ ದೇಶ ರಾಮರಾಜ್ಯವಾಗುವುದರಲ್ಲಿ ಸಂದೇಹವಿಲ್ಲ. ನಮಗೆ ವಹಿಸಿದ ಕಾರ್ಯವನ್ನು ನಾವು ಚಾಚು ತಪ್ಪದೆ ಮಾಡಬೇಕು. ಗಾಂಧಿಯವರು ಅಮೂಲ್ಯ ಮೌಲ್ಯಗಳು ಯಾವತ್ತೂ ಅಳೆಯುವುದಿಲ್ಲ, ಹಳೆಯದಾಗುವುದೂ ಇಲ್ಲ. ಕರ್ಮ ಎಂಬ ಒಂದೇ ತಳಹದಿಯ ಮೇಲೆ ನಮ್ಮ ರಾಷ್ಟ್ರದ ಅಭಿವೃದ್ಧಿಯ ಕೀಲಿಕೈಯಡಗಿದೆ. ಉದಾತ್ತ ಚಿಂತನೆಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಮನನ ಮಾಡಿಸುವಂತಹ ಕಾರ್ಯವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡೋಣ. ಸೇಂಟ್ ಮೇರಿಸ್ ಇಂಗ್ಲಿಷ್ ಹೈಸ್ಕೂಲ್ ಹೊಸಮನೆ ಭದ್ರಾವತಿ, ಈ ಶಾಲೆಯ ಪರವಾಗಿ ದೇಶದ ಸಮಸ್ತ ಜನರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.